ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ ಚಿಂತಾಮಣಿಯ ಎನ್ಎಸ್ಎಸ್ ಘಟಕದ ವತಿಯಿಂದ 2019-20 ಸಾಲಿನ ವಾರ್ಷಿಕ ವಿಶೇಷ ಶಿಬಿರದ ಅಂಗವಾಗಿ ಚಿಂತಾಮಣಿ ತಾಲೂಕಿನ ಪೆರಮಾಜನಹಳ್ಳಿ ಗ್ರಾಮದಲ್ಲಿ ಶಿಬಿರದ 4ನೇ ದಿನ ಬೆಳಗ್ಗೆ ಧ್ವಜಾರೋಹಣ ನಡೆಸಿ ನಂತರ ಶಿಬಿರಾರ್ಥಿಗಳು ಗ್ರಾಮದಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಗ್ರಾಮಸ್ಥರಿಗೆ ಅರಿವು ಮೂಡಿಸಲು ಜಾಥಾ ನಡೆಸಿದರು. ಪೆರಮಾಚನಹಳ್ಳಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಶಿಬಿರದ ಸ್ವಯಂ ಸೇವಕರು ಪರಿಸರ ಸಂರಕ್ಷಣೆಯ ಕುರಿತು ವಿಶೇಷವಾಗಿ ಘೋಷಣೆಗಳನ್ನು ಕೂಗಿ ಜನರಿಗೆ ಅರಿವು ಮೂಡಿಸಿ ನಂತರ ಗ್ರಾಮದ ಸರ್ಕಲ್ನಲ್ಲಿ ವಿದ್ಯಾರ್ಥಿಗಳು ಸೇರಿ ಪರಿಸರ ಸಂರಕ್ಷಣೆ ಕುರಿತು ಜಾನಪದ ಗೀತೆ ಹಾಗೂ ಬೀದಿ ನಾಟಕದ ಮೂಲಕ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸಿದರು. ಮೆರವಣಿಗೆಯಲ್ಲಿ ಶಿಬಿರದ ಇಬ್ಬರು ಸ್ವಯಂ ಸೇವಕರು ಮರದ ರೀತಿ ಸಿಂಗರಿಸಿಕೊಂಡು ಪರಿಸರ ಸಂರಕ್ಷಣೆ ಕುರಿತು ಅರಿವು ಮೂಡಿಸಿದ್ದು ವಿಶೇಷವಾಗಿತ್ತು. ನಂತರ ಎನ್ಎಸ್ಎಸ್ ಶಿಬಿರ ಅಧಿಕಾರಿಗಳಾದ ಅಶ್ವತ್ಥಪ್ಪರ್ ಅವರು ಮಾತನಾಡಿ, ನಮ್ಮ ಜೀವನದಲ್ಲಿ ಮರಗಳು ಮುಖ್ಯ ಪಾತ್ರ ವಹಿಸುತ್ತದೆ. ಅದರಿಂದ ಊರಿನ ಜನರಿಗೆ ಮರಗಳನ್ನು ಕಡಿಯುವುದರಿಂದ ಆಗುವ ಅನಾಹುತಗಳು ಹಾಗೂ ಯಾವ ರೀತಿ ನಾವು ಪರಿಸರವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಜನರು ತಮ್ಮ ಸ್ವಾರ್ಥಕ್ಕಾಗಿ ಪರಿಸರ ಹಾಗೂ ಮರಗಳನ್ನು ನಾಶಪಡಿಸುವುದು ನಿಲ್ಲಿಸ ನಾವು ಪರಿಸರವನ್ನು ನಾಶಪಡಿಸಿದರೆ ಒಂದಲ್ಲ ಒಂದು ದಿನ ನಾವೇ ನಾಶವಾಗುತ್ತೇವೆ ಎಂದು ತಿಳಿಸಿದರು. ಸ್ನಾತಕೋತ್ತರ ಕೇಂದ್ರ ಈ ಕಾಲೇಜಿನಿಂದ ನಾವು ಈ ಪರಮಾಚನಹಳ್ಳಿ ಗ್ರಾಮದಲ್ಲಿ NSS ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇವತ್ತು 4 ದಿನ ಇವತ್ತು ಊರಲ್ಲಿ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ನಾವು ವಿದ್ಯಾರ್ಥಿಗಳಲ್ಲಿ ಮರಗಳು ಎಷ್ಟು ಮುಖ್ಯ, ಮರಗಳನ್ನು ಕಡಿಯೋದ್ರಿಂದ ಆಗ್ತಕ್ಕಂಥ ಅನಾಹುತಗಳೇನು, ಆ ಮರಗಳನ್ನು ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಊರಿನ ಜನರಲ್ಲಿ ಅರಿವನ್ನು ಮೂಡಿಸಲಿಕ್ಕೆ ತಿಳುವಳಿಕೆಯನ್ನು ಮೂಡಿಸುವ ಸಲುವಾಗಿ ಇಬ್ಬರ NSS ಸ್ವಯಂ ಸೇವಕರನ್ನು ನಾವು ಬೆಳಗ್ಗೆ ಸೇರಿ ಅವರಿಗೆ ಈ ತಯಾರಿ ಮಾಡಿಕೊಳ್ಳೋ ಮುಖಾಂತರ ಎಲೆಗಳನ್ನು ಸಿಂಗಾರ ಮಾಡೋದ್ರ ಮುಖಾಂತರ ಅವರಿಗೆ ಅವನು ಕರ್ಕೊಂಡೋಗಿ ಪ್ರದರ್ಶನ ಮಾಡಿ ಊರಲ್ಲಿ ಎಲ್ಲರಿಗೂ ಜಾತ್ರೆ ಮುಖಾಂತರ ಅರಿವನ್ನು ಮೂಡಿಸಿ ಇವತ್ತು NSS 4 ದಿನ ಈ ಒಂದು ಕೆಲಸವನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸ್ವಯಂ ಸೇವಕರಿಗೆ ಧನ್ಯವಾದ.